ನಮಸ್ಕಾರಗೂ ಪೆಣಸಿವೆ ತಿಂದ ರೆಸಿಪಿ ನಾನು ಚಿಕನ್ ಚಿಲ್ಲಿ ಮಾಡಿ ತೋರಿಸ್ತೀನಿ ರೀ ಟೇಸ್ಟಿ ಮತ್ತು ಹೊರಗಡೆ ಅಂತ ತರ್ತೀವಲ್ಲ ನಾವು ಅದೇ ಥರಾಗಿ ಮಾಡಿ ತೋರಿಸ್ತೀನಿ ನಿಮ್ಗೆ ಮೊದಲೇದಾಗಿ ನಾನು ಚಿಕನ್ ತೊಗೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಬೋನ್ಲೆಸ್ ಚಿಕನ್ ಅಂದರೆ ಬೋನ್ಲೆಸ್ ಚಿಕನ್ ಸಿಗಲಿಲ್ಲ ಅಂದರೆ ನೀವು ಚಿಕನ್ ಥರ ಟೈಮ್ ತರ್ತೀರಲ್ಲ ಅದ್ರಾಗೆ ಮೆತ್ತಗಿದ್ದು ಚಿಕನ್ ತೊಗೊರಿ ಇಲ್ಲಿ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿಣ ಬ್ಲ್ಯಾಕ್ ಪೇಪರ್ ಅಂದರೆ ಕಾಳುಮೆಣಸಿ ಪುಡಿ ಅಚ್ಚಿಕಾಯಿ ಪುಡಿ ಸಾಸ್ ತಗೊಂಡಿನಿ ಇಲ್ಲೊಂದು ಮೊಟ್ಟೆ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ತಗೊಂಡಿನಿ ಇಲ್ಲಿ ನಾನು ಪೂರ್ತಿಯಾಗಿ ಒಂದು ಗಡಿ ಬೆಳ್ಳಿ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಇಲ್ಲಿ ಒಂದು ಇಂಚ್ ಅಷ್ಟು ನಾನು ಶುಂಠಿ ತಗೊಂಡಿದ್ದೀನಿ ಇಲ್ಲಿ ಒಂದು ದಪ್ಪಗಾಗಿರೋ ಒಂದು ಈರುಳ್ಳಿ ತಗೊಂಡು ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಂ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಈಗ ಮೊದಲನೇದಾಗಿ ನಾನು चिकन मैरिनेट ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಹಾಕೋರಿ ಸ್ವಲ್ಪ ಅರಿಶಿನ ಹಾಕೋರಿ ಸ್ವಲ್ಪ ಖಾರ ಹಾಕೋರಿ ರುಚಿ ನೋಡಿ ಉಪ್ಪು ಹಾಕೋರಿ ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕೋರಿ कॉर्न फ्लोर हाको रि एर स्पून अस्ट मैदे वो एर स्पून अस्ट हाकोतीन रि हईको एलू मिक्स हाकबे हाको रि मिक्स पूर्ती ನೋಡಿ ಫ್ರೆಂಡ್ಸ್ ಈಗ ಇದು ಮ್ಯಾರಿನೇಟ್ ಮಾಡಿಟ್ಟಿನಿ ಅಂದ್ರೆ ಎಲ್ಲ ಮಿಕ್ಸ್ ಮಾಡಿಟ್ಟಿದಿನಿ ಈಗ ನಾನು ಇದಕ್ಕೆ 1 ಗಂಟೆ ನೆನೆಯಿಡ್ತೀನಿ ರೀ ಮ್ಯಾಗ ಒಂದು ಮುಚ್ಚಿ ನೋಡಿ ಫ್ರೆಂಡ್ಸ್ ಈಗ 1 ಗಂಟೆ ಆಗಿದೆ ಈಗ ನಾನು ಪೂರ್ತಿಯಾಗಿ ಈಗ ನಾನು ಗ್ಯಾಸ್ ಆನ್ ಮಾಡಿ ಅದು ಅದರ ಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆ ಕೂಡ ಹಾಕಿದಿನಿ ಎಣ್ಣೆ ಕೂಡ ಕಾಯ್ದಿದೆ ಈಗ ನಾನು ಒಂದೊಂದಾಗಿ ಚಿಕನ್ ಪೀಸಸ್ ಅದಕ್ಕೆ ಹಾಕ್ತೀನಿ ರೀ ನೋಡಿ ಫ್ರೆಂಡ್ಸ್ ಈಗ ನಾನು ಎಲ್ಲ ಚಿಕನ್ ಪೀಸಸ್ ಇದರಲ್ಲಿ ಹಾಕಿದ್ದೀನಿ ಇದು ಸಿಮ್ ಅಲ್ಲಿ ಇಟ್ಕೊಂಡು ಒಂದು 8 ರಿಂದ 10 ನಿಮಿಷ ಫ್ರೈ ಮಾಡ್ಕೋರಿ ಯಾಕಂದ್ರೆ ಒಳಗೆ ಚಿಕನ್ ಕುದಿಬೇಕಲ್ಲ ಅದಕ್ಕೆ ಅಂದಿ ಸ್ವಲ್ಪ ಸಿಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೋರಿ ಚಿಕನ್ 8 ರಿಂದ 10 ನಿಮಿಷ ನಾನು ಫ್ರೈ ಮಾಡ್ಕೊಂಡಿನಿ ಆಗಿದೆ ಈಗ ಇದು ಎಣ್ಣೆಯಿಂದ ಹೊರಗಡೆ ತಕ್ಕೋರಿ ಈಗ ನಾನು ಗ್ಯಾಸ್ ಆನ್ ಮಾಡಿ ಇನ್ನೊಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕೋರಿ ಎಣ್ಣೆ ಕಾದ ನಂತರ ನೀವು ಕಟ್ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಹಾಕೋರಿ ಶುಂಠಿ ಕೂಡ ಹಾಕೋರಿ ಕ್ಯಾಪ್ಸಿಕಂ ಹಾಕೋರಿ ಸ್ವಲ್ಪ ಉಪ್ಪು ಹಾಕೋರಿ ಜಾಸ್ತಿ ಫ್ರೈ ಆಗಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು ರೀ ಇದು ಮೆತ್ತಗೆ ಆಗಬೇಕು ಕ್ಯಾಪ್ಸಿಕಂ ಮತ್ತೆ ಈರುಳ್ಳಿ ಈಗ ನಾನು ಚಿಲ್ಲಿ ಸಾಸ್ ತಗೋತೀನಿ ನೀವು ಬೇಕಾದರೆ ಹಸಿಮೆಣಸಿನಕಾಯಿ ಕೂಡ ಕಟ್ ಮಾಡಿ ಹಾಕಬಹುದು ಸ್ವಲ್ಪ ಅಚ್ಚು ಕರ್ಪುಡಿ ಹಾಕ್ತೀನಿ ಈಗ ನಾನು ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ
ಕಾರ್ನ್ ಫ್ಲೋರ್ ತಗೊಂಡಿನಿ ಸ್ವಲ್ಪ ಮೈದಾನ ತಗೊಂಡಿನಿ ಎರಡು ಮಿಕ್ಸ್ ಮಾಡಿನಿ ಸ್ವಲ್ಪ ನೀರು ಹಾಕೊಂಡು ಕಲಸ್ಕೋರಿ ಇದು ಇಲ್ಲಿ ಗಂಟೆ ಗಂಟೆ ಇರದಂಗ ಕಲಸ್ಕೋರಿ ಇದರಲ್ಲಿ ಹಾಕೋರಿ ಇದು ಹಾಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೋರಿ ಈಗ ಇದಾಗಿದೆ ಏನು ಚಿಕನ್ ಫ್ರೈ ಮಾಡಿಟ್ಕೊಂಡಿರಲ್ಲ ಅದರಲ್ಲಿ ಹಾಕ್ರಿ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ರಿ ನೀವು ಬೇಕಾದ್ರೆ ಫುಡ್ ಕಲರ್ ಹಾಕೋಬಹುದು ಕಲರ್ ರೆಡ್ ಕಲರ್ ಕಾಣಬೇಕಾದ್ರೆ ನಾನು ಫುಡ್ ಕಲರ್ ಯೂಸ್ ಮಾಡಲ್ಲ ಈಗ ಹಾಯಿ ಗ್ಯಾಸ್ ಹಾಯಲ್ಲಿ ಇಟ್ಟು ಒಂದು ಎರಡು ನಿಮಿಷ ಕುದಿಸ್ಬೋದು ನೋಡಿ ಫ್ರೆಂಡ್ಸ್ ಈಗ ಚಿಕನ್ ಚಿಲ್ಲಿ ರೆಡಿ ಆಗಿದೆ ಗ್ಯಾಸ್ ಸ್ಟವ್ ಬಂದ್ ಸರ್ವ್ ಮಾಡಿ ರೆಸಿಪಿ ನಾನು ಚಿಕನ್ ಚಿಲ್ಲಿ ಮಾಡಿದಿನ್ರಿ ನಿಮಗೋಸ್ಕರ ನಾನು ಮಾಡಿರೋ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಆಗ್ರಿ ಇನ್ನೊಮ್ಮೆ ಹೇಳ್ತೀನಿ ನಾನು ನಿಮ್ಗೆ ಹೇಳಬೇಕಂದ್ರೆ ಈ ಥರ ಚಿಕನ್ ಚಿಲ್ಲಿ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡಿ ತಿನ್ಬೇಕೇ ಅನಿಸ್ತದ್ರಿ ನೀವು ಹೊರಗೆ ಹೋಗೋದೇನು ಅವಶ್ಯಕತೆಯೇ ಇರಲ್ಲ ತರಬೇಕಂಥೇಳಿ ನಿಮ್ಮ ಮನೆಯಲ್ಲಿ ಚಿಕನ್ ತರ್ತಿರಲ್ಲ ಆ ಟೈಮಲ್ಲಿ ಸ್ವಲ್ಪ ಚಿಕನ್ ತಕ್ಕೊಂಡು ನೀವು ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಇನ್ನೊಂದ್ಸಲ ಹೇಳ್ತೀನಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಧನ್ಯವಾದ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್